ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೇಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಲಿಟಲ್ ಹವಾನಾ ಅನ್ನೋ ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಕ್ಯೂಬನ್ ಕಲ್ಚರ್ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ನನ್ನ ಪ್ರೀವಿಯಸ್ ವ್ಲಾಗ್ನ ನೀವು ಇನ್ನೂ ನೋಡಿಲ್ಲ ಆದರೆ ಈಗಲೇ ಹೋಗಿ ನೋಡಿ, ಲಿಂಕ್ನ ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸೊ ಇಲ್ಲಿ ಈ ಒಂದು ಲಿಟಲ್ ಹವಾನ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ನಾವು ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಯಾರೆಲ್ಲ ಮುಂಚೆಯಿಂದನೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ವ್ಲಾಗ್ಸ್ಗಳನ್ನು ನೋಡ್ತಾ ಇದ್ದೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಡೈರೆಕ್ಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನನ್ನ ಚಾನೆಲ್ಗೆ ಹೋಗಿ ಮತ್ತೆ ಸರ್ಚ್ ಮಾಡಬೇಕಂತ ಇಲ್ಲ. ಸೊ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಲಿಟಲ್ ಹವಾನ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ನಾವು ಈ ಒಂದು ರೆಸ್ಟೋರೆಂಟ್ ಹತ್ರ ಬಂದು ನಿಂತ್ಕೊಂಡಿದ್ವಿ. ಸೊ ನಮ್ಮ ಕ್ಯಾಬ್ ಪಿಕಪ್ ಪಾಯಿಂಟ್ ಇಲ್ಲೇ ಇತ್ತು. ಸೊ ಕ್ಯಾಬ್ ಬಂದಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅಂತ ಈಗ ನೆಕ್ಸ್ಟ್ ನಿಮಗೆ ನಾನು ಹೇಳ್ತೀನಿ. ಲಿಟಲ್ ಹವಾನ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಬೇಸೈಡ್ ಅಂತ. ಸೊ ಇದು ಬಂದುಬಿಟ್ಟು ಬೇಸೈಡ್ ಮಾರ್ಕೆಟ್ ಪ್ಲೇಸ್. ಸೊ ಇದು ಮಯಾಮಿಯ ಶಾಪಿಂಗ್ ಸೆಂಟರ್. ಈ ಒಂದು ಶಾಪಿಂಗ್ ಸೆಂಟರ್ ಓಪನ್ ಆಗಿದ್ದು 1987 ಅಲ್ಲಿ. ಸೊ ಆಲ್ಮೋಸ್ಟ್ ಇವಾಗ 35 ಇಯರ್ಸ್ ಆಗಿದೆ. ಈ ಶಾಪಿಂಗ್ ಸೆಂಟರ್ 2-story ಓಪನ್ ಏರ್ ಶಾಪಿಂಗ್ ಸೆಂಟರ್. ಆ್ಯಂಡ್ ಇಲ್ಲಿ ಮೋರ್ ದೆನ್ 160ಕ್ಕಿಂತ ಜಾಸ್ತಿನೇ ಸ್ಟೋರ್ಸ್ಗಳಿವೆ ಒಳಗಡೆ. ಇದು ಲೊಕೇಟ್ ಆಗಿರೋದು ಮಯಾಮಿಯ ಡೌನ್ ಟೌನಲ್ಲಿ. ಆ್ಯಂಡ್ ನಾವು ಇರೋದು ಸೌತ್ ಬೀಚಲ್ಲಿ. ಸೊ ಸೌತ್ ಬೀಚಿಂದ ಇಲ್ಲಿ ಬರೋಕ್ಕೆ ನಮಗೆ ಆಲ್ಮೋಸ್ಟ್ 20-25 ಮಿನಿಟ್ಸ್ ಬೇಕು ಕ್ಯಾಬಲ್ಲಿ. ಇಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳ ಅವರ ಸ್ಟೋರ್ ಕೂಡ ಇದೆ. ಸೊ ಅದಕ್ಕೆ ಅವರ ಸ್ಟೋರ್ ಎದುರುಗಡೆ ನಿಮಗೆ ಅವರ ದೇಶದ ಫ್ಲ್ಯಾಗ್ಗಳು ಕಾಣಿಸ್ತಾ ಇದೆ. ಸೊ ನಮ್ಮ ಇಂಡಿಯನ್ ಸ್ಟೋರ್ ಕೂಡ ಇತ್ತು ಇಲ್ಲಿ, ಬಟ್ ಇಂಡಿಯನ್ ಸ್ಟೋರ್ ಕ್ಲೋಸ್ ಆಗಿತ್ತು, ಅದಕ್ಕೆ ನಾನು ಇಂಡಿಯನ್ ಸ್ಟೋರ್ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಸೊ ಇಂಡಿಯನ್ ಸ್ಟೋರ್ ಎದುರುಗಡೆ ಅವರು ನಮ್ಮ ಇಂಡಿಯಾ ಫ್ಲ್ಯಾಗ್ ಕೂಡ ಹಾಕಿಟ್ಟಿದ್ರು. ಸ್ಟೋರಿ ಓಪನ್ ಏರ್ ಶಾಪಿಂಗ್ ಸೆಂಟರ್. ಸೊ ಇವಾಗ ನಾವು ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಮೇಲ್ಗಡೆಯಿಂದ ನಾನು ನಿಮಗೆ ವ್ಯೂನ ತೋರಿಸ್ತಾ ಇದ್ದೀನಿ, ಯಾವುದೆಲ್ಲ ಶಾಪ್ಸ್ ಇದೆ ಅಂತ ಕೂಡ ಕ್ವಿಕ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನ್ಯಾಷನಲ್ ರಿಟೇಲರ್ಸ್ ಬ್ರ್ಯಾಂಡ್ಸ್ ಸಚ್ ಆಸ್ ವಿಕ್ಟೋರಿಯಾ ಸೀಕ್ರೆಟ್ ಇದೆ, ಗ್ಯಾಪ್ ಇದೆ, ಗೆಸ್ ಇದೆ, ಆ್ಯಂಡ್ ಬೇರೆ ಎಲ್ಲ ಕ್ಲೋದಿಂಗ್ ಸ್ಟೋರ್ಸ್ಗಳಿವೆ. ಆ್ಯಂಡ್ ಅದರ ಜೊತೆಗೆ ಮೋರ್ ದೆನ್ 15 ರೆಸ್ಟೋರೆಂಟ್ಸ್ಗಳಿದೆ ಇಲ್ಲಿ. ಈ ಒಂದು ಬ್ಯೂಟಿಫುಲ್ ಆದ ವ್ಯೂ ನೋಡಿ. ಸೊ ಇಲ್ಲಿಂದ ನೀವು ಮಯಾಮಿ ಸ್ಕೈಲೈನ್ ಚೆನ್ನಾಗಿನೇ ನೋಡ್ಬೋದು. ಈ ವ್ಯೂನ ನೋಡ್ತಾ ನಾವು ಇಲ್ಲಿ ಕ್ರೂಸ್ ರೈಡ್ ಕೂಡ ಮಾಡ್ಬೋದು. ಕ್ರೂಸಲ್ಲಿ ಹೋದರೆ ಡಿನ್ನರ್ ಇರುತ್ತೆ, ಪಾರ್ಟೀಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಕೂಡ ನಾವು ಆಲ್ರೆಡಿ ಬುಕ್ಕಿಂಗ್ ಮಾಡಬೇಕು ಆನ್ಲೈನಲ್ಲಿ. ಆ್ಯಂಡ್ ಇಲ್ಲಿ ತುಂಬಾ ಸೆಲೆಬ್ರಿಟೀಸ್ಗಳ ಮನೆ ಇದೆ ಮಯಾಮಿಯಲ್ಲಿ. ಸೊ ಕ್ರೂಸಲ್ಲಿ ಹೋದರೆ ನಮಗೆ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ಚೆನ್ನಾಗಿರೋ ವ್ಯೂ ಕೂಡ ನಾವು ಎಂಜಾಯ್ ಮಾಡ್ಬೋದು. ಈ ಒಂದು ವ್ಯೂ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಇಲ್ಲಿಂದ ನೀವು ನೋಡ್ತಾ ಇರುವ ಆ ಬ್ಯೂಟಿಫುಲ್ ಆದ ವೀಲ್ ಬಂದ್ಬಿಟ್ಟು ಸ್ಕೈವ್ಯೂ ಮಿಯಾಮಿ ಅಬ್ಸರ್ವೇಷನ್ ವೀಲ್ ಅಂತ. ಸೊ ಅದು ಓಪನ್ ಆಗಿದ್ದು 2020 ಅಲ್ಲಿ. ಸೊ ಜಸ್ಟ್ ಆಲ್ಮೋಸ್ಟ್ ಈಗ 2 ಇಯರ್ಸ್ ಕೂಡ ಆಗಿಲ್ಲ ಓಪನ್ ಆಗಿ. ಇಲ್ಲಿ ತುಂಬಾ ನಿಮಗೆ ಲೈಟ್ಸ್ ಕಾಣಿಸ್ತಾ ಇದೆ ಅಲ್ವಾ, ಸ್ಟ್ರೀಟ್ ಲೈಟ್ಸ್. ಸೊ ಅದು ಬಂದ್ಬಿಟ್ಟು ಇಲ್ಲಿಯ ಮೇನ್ ಬ್ರಿಡ್ಜ್. ಸೊ ಆ ಬ್ರಿಡ್ಜ್ ಬಂದ್ಬಿಟ್ಟು 6 ಲೇನ್ಸ್ ಬ್ರಿಡ್ಜ್, ಅದು ತುಂಬ ಪ್ಲೇಸಸ್ಗಳಿಗೆ ಇಲ್ಲಿಂದಾನೇ ಕನೆಕ್ಟ್ ಆಗುತ್ತೆ. ನಾವು ಇವಾಗ ಒಪ್ಪ ಸೌತ್ ಬೀಚಿಗೆ ಹೋಗಬೇಕಾದ್ರೆ ಸೊ ಆ ಬ್ರಿಡ್ಜ್ ಮೇಲಿಂದಾನೇ ಹೋಗಬೇಕು. ಇಲ್ಲಿ ವಾಟರ್ ಟ್ಯಾಕ್ಸಿ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ವಾಟರ್ ಟ್ಯಾಕ್ಸಿಗೆ ವಾಟರ್ ಬಸ್ ಅಂತಲೂ ಕರೀತಾರೆ. ಹೇಗೆ ಕ್ಯಾಬ್ ಆ್ಯಂಡ್ ಬಸ್ಸಲ್ಲಿ ನಮಗೆ ಡ್ರಾಪ್ ಎಲ್ಲ ಮಾಡ್ತಾರಲ್ಲ ನಮ್ಮ ಲೊಕೇಶನ್ಗೆ, ಆ ಥರ ಇಲ್ಲಿ ಕ್ರೂಸಲ್ಲಿ ಹೋಗಿ ಅವರು ನಮಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಾರೆ. ಬಟ್ ಇಲ್ಲಿ ಜಾಸ್ತಿ ಇರೋದು ಈ ಥರ ಪಾರ್ಟಿ ಕ್ರೂಸೇ ಜಾಸ್ತಿ ಇದೆ ಇಲ್ಲಿ. ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಕಪ್ ಕೇಕ್ ಶಾಪ್ ಓಪನ್ ಆಗುತ್ತೆ. ಸೊ ಅದರ ಪ್ರಮೋಷನಿಗೋಸ್ಕರ ಅದನ್ನು ಅವರು ಅಲ್ಲಿ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಈಗ ಇದು ಇಲ್ಲಿ ನಾವು ಬಂದಿರೋದು ಇಲ್ಲಿಯ ವಾಟರ್ ಫ್ರಂಟ್ ರೆಸ್ಟೋರೆಂಟ್. ಸೊ ನೀವು ಆ ಸ್ಕೈ ವಿಲ್ ನೋಡ್ತಾ ಇಲ್ಲಿ ಡಿನ್ನರ್ ಆ್ಯಂಡ್ ಲಂಚ್ ಎಲ್ಲ ಮಾಡ್ಬೋದು.
ಕಾಕ್ಟೇಲ್ ಡ್ರಿಂಕ್ ಅಂದ್ರೆ ಮೊಹಿಟೋ. ಸೊ ಯಾಕಂದ್ರೆ ಮೊಹಿಟೋ ಬಂದ್ಬಿಟ್ಟು ಕ್ಯೂಬನ್ ಒರಿಜಿನ್ ಡ್ರಿಂಕ್. ಸೊ ಇಲ್ಲಿ ಜಾಸ್ತಿ ಕ್ಯೂಬನ್ಸ್ ಇದಾರಲ್ವಾ, ಸೊ ಅದಕ್ಕೆ ಮಯಾಮಿಯಲ್ಲಿ ಜಾಸ್ತಿ ಮೊಹಿಟೋ ಬಾರ್ಸ್ ನಮ್ಗೆ ನೋಡಕ್ ಸಿಗತ್ತೆ ಎಲ್ಲಿ ಹೋದ್ರು ಅಲ್ಲಿ. ಅಂಡ್ ನಾನು ಈ ಕಡೆ ಬಂದಿದ್ದೀನಿ, ಸೊ ಇಲ್ಲಿ ಕ್ಲೋಸ್ಅಪ್ ವ್ಯೂ ತೋರಿಸೋಣ ಅಂತ ನಿಮ್ಗೆ. ಇಲ್ಲಿ ನೀವು ಈಗ ನೋಡ್ತಾ ಇರೋದು ಐಲ್ಯಾಂಡ್ ಕ್ವೀನ್ ಅನ್ನೋ ಕ್ರೂಸ್. ಸೊ ಈ ಕ್ರೂಸ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಸೈಟ್ ಸೀಯಿಂಗ್ ಆ್ಯಂಡ್ ಪಾರ್ಟೀಸ್. ಸೊ ಇಲ್ಲಿ ಬೇರೆ ಬೇರೆ ಕ್ರೂಸ್ಗಳವರದ್ದು ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಕೆಲವೊಬ್ಬರದ್ದು ಜಸ್ಟ್ ಸೈಟ್ ಸೀಯಿಂಗ್ ಇರುತ್ತೆ, ಪಾರ್ಟೀಸ್ ಇರಲ್ಲ. ಕೆಲವೊಬ್ಬರದ್ದು ಜಸ್ಟ್ ಪಾರ್ಟೀಸ್ ಇರುತ್ತೆ, ಬಟ್ ಐಲ್ಯಾಂಡ್ ಕ್ವೀನ್ ಅವರದ್ದು ಪಾರ್ಟಿ ಆ್ಯಂಡ್ ಸೈಟ್ ಸೀಯಿಂಗ್. ಇಲ್ಲಿ ಅಪಾರ್ಟ್ ಫ್ರಮ್ ಡೈನಿಂಗ್ ಆ್ಯಂಡ್ ಶಾಪಿಂಗ್, ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಇಲ್ಲಿ ಡೈಲಿ ನಡೆಯುತ್ತೆ. ಅದೇ ಏನಂದರೆ ಲೈವ್ ಮ್ಯೂಸಿಕ್ ಇರುತ್ತೆ ಇಲ್ಲಿ. ಪರ್ಫಾರ್ಮ್ ಮಾಡ್ತಾ ಇರೋದು ಇವರೆಲ್ಲ ಇಲ್ಲಿಯ ಲೋಕಲ್ ಮ್ಯೂಸಿಷಿಯನ್ಸ್. ವೆಲ್ಕಮ್ ಟು ಸ್ಕೈ ವ್ಯೂಸ್ ಮಯಾಮಿ. ಸೊ ಇದು ಇಲ್ಲಿಯ ಅಬ್ಸರ್ವೇಷನ್ ವೀಲ್. ಆವಾಗ ಮೇಲ್ಗಡೆಯಿಂದ ನಾನು ತೋರಿಸಿದ್ನಲ್ಲ ಅದೇ ವೀಲ್ ಇದು. ಸೊ ಆ ವೀಲ್ ಕೆಳಗಡೆ ನಾನು ಇವಾಗ ಬಂದಿದ್ದೀನಿ. ಇಲ್ಲಿ ವೀಲ್ ಕೆಳಗಡೆನೆ ಈ ತರ ರೆಸ್ಟೋರೆಂಟ್ ಅಂಡ್ ಪಬ್ಸ್ಗಳೆಲ್ಲ ಇರುತ್ತೆ. ಅಂಡ್ ಇಲ್ಲಿ ಮ್ಯೂಸಿಕ್ ತುಂಬಾನೇ ಲೌಡ್ ಆಗಿ ಹಾಕಿರ್ತಾರೆ, ಬಟ್ ನಾನು ಆ ಮ್ಯೂಸಿಕ್ನ ಇವಾಗ ಮ್ಯೂಟ್ ಮಾಡಿದ್ದೀನಿ. ಈ ಸ್ಕೈ ವ್ಯೂಸ್ ವೀಲ್ ಬಂದ್ಬಿಟ್ಟು 200 feet ಟಾಲ್ ಇದೆ. ಆ್ಯಂಡ್ ಇದರಲ್ಲಿ ರೈಡ್ 15 minutes to 45 minutes ತನಕ ಅವರು ಕೊಡ್ತಾರೆ. ಆ್ಯಂಡ್ ಪರ್ ಪರ್ಸನಿಗೆ ಈ ರೈಡಲ್ಲಿ ಹೋಗಬೇಕಾದ್ರೆ $50 ಆಗುತ್ತೆ. ಇದು ರಾಕ್ ಆ್ಯಂಡ್ ರೋಲ್ ಥೀಮ್ಡ್ ಫೇಮಸ್ ಕೆಫೆ, ಹಾರ್ಡ್ ರಾಕ್ ಕೆಫೆ. ಇಷ್ಟು ದೊಡ್ಡದಾಗಿರೋ ಹಾರ್ಡ್ ರಾಕ್ ಕೆಫೆನ ನಾನು ಮುಂಚೆ ನೋಡಿರಲಿಲ್ಲ. ಮುಂಚೆ ಎಲ್ಲ ನಾನು ಹಾರ್ಡ್ ರಾಕ್ ಕೆಫೆಗೆ ಹೋಗಿದ್ದೀನಿ, ಬಟ್ ಇಷ್ಟು ದೊಡ್ಡದಾಗಿರೋ ಕೆಫೆಗೆ ಹೋಗಿರಲಿಲ್ಲ. ನಾನು ಅಂದ್ಕೊಂಡೆ ಇದೇ ಬಿಗ್ಗೆಸ್ಟ್ ಹಾರ್ಡ್ ರಾಕ್ ಕೆಫೆ ಅಂತ, ಬಟ್ ಇದೇ ಸ್ಟೇಟ್ ಈ ಫ್ಲೋರಿಡಾದಲ್ಲೇ ಒರ್ಲ್ಯಾಂಡೋ ಅನ್ನೋ ಪ್ಲೇಸ್ ಇದೆ, ಅಲ್ಲಿ ಬಿಗ್ಗೆಸ್ಟ್ ಹಾರ್ಡ್ ರಾಕ್ ಕೆಫೆ ಇದೆ. ಇಲ್ಲಿ ಅಮೆರಿಕಾದಲ್ಲಿ ನಾವು ಈ ಎಂಟೈರ್ ಸ್ಕೈ ವೀಲ್ನ ರೆಂಟ್ ಮಾಡ್ಬೋದು. ಸೊ ನಮ್ಮ ಬರ್ಡೇಸ್ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಆರ್ ಸ್ಪೆಷಲ್ ಈವೆಂಟ್ಸ್ ಆಗಿರ್ಬೋದು, ಕೆಲವೊಬ್ರು ಮೀಟಿಂಗಿಗೋಸ್ಕರ ಈ ಎಂಟೈರ್ ವೀಲ್ನ ರೆಂಟ್ ಮಾಡ್ತಾರೆ. ಸೊ ಆ ಒಂದು ಆಪ್ಷನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಡೇಸ್ ಆರ್ ಆರ್ಸ್ ನಾವು ಅದಕ್ಕೆ ಪೇ ಮಾಡಬೇಕು. ಆ ಆಪ್ಷನ್ ತುಂಬಾ ಚೆನ್ನಾಗಿರತ್ತಲ್ವ. ಸೊ ಇಮ್ಯಾಜಿನ್ ಮಾಡಿ ಎಂಟೈರ್ ವೀಲ್ ನಿಮಗೆ ಸಿಗತ್ತೆ ಫುಲ್ ಡೇ. ಸೊ ಈಗ ನಾನು ಹೊರಗಡೆ ಬಂದಿದ್ದೀನಿ. ಸೊ ಇಲ್ಲಿ ವಾಟರ್ ಫ್ರಂಟ್ ಹತ್ರ ಬಂದಿದ್ದೀನಿ ಆ್ಯಂಡ್ ಇಲ್ಲಿಂದ ನಿಮಗೆ ವ್ಯೂನ ತೋರಿಸ್ತಾ ಇದ್ದೀನಿ. ಈ ಒಂದು ವ್ಯೂ ತುಂಬಾನೇ ಚೆನ್ನಾಗಿದೆ. ಫುಲ್ ಸಿಟಿ ಲೈಟ್ಸ್, ಸ್ಕೈಸ್ಕೇಪರ್ಸ್, ಕ್ರೂಸ್ ಇದೆ ಆ್ಯಂಡ್ ಕೂಲ್ ಆದ ಗಾಳಿ ಕೂಡ ಬರ್ತಾ ಇದೆ. ಈ ವ್ಯೂ ನೋಡೋಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದು ಸ್ಕೈ ವೀಲ್ ಹಿಂದ್ಗಡೆ ಬಂದಿದ್ದೀವಿ ನಾವು. ಸ್ಪೀಡ್ ಬೋಟ್ ಸೆಕ್ಷನ್ ಅನ್ಸುತ್ತೆ. ಇಲ್ಲಿ ಸ್ಪೀಡ್ ಬೋಟ್ಗಳನ್ನೆಲ್ಲ ಪಾರ್ಕ್ ಮಾಡಿದ್ದಾರೆ ಆ್ಯಂಡ್ ಇದರ ಹಿಂದ್ಗಡೆನೆ ನಮಗೆ ಕ್ರೂಸ್ ಎಲ್ಲ ನೋಡೋಕ್ಕೆ ಸಿಗತ್ತೆ ನೋಡಿ. ಇದು ಇಲ್ಲಿಯ ಪಾರ್ಕಿಂಗ್ ಆರ್ ಡಾಕ್ ಏರಿಯಾ ಅನ್ಸುತ್ತೆ. ಲೈವ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಇಲ್ಲಿ ಇನ್ನೂ ನಡೀತಾನೆ ಇದೆ. ಬೇಸೈಡ್ ಶಾಪಿಂಗ್ ಸೆಂಟರ್ ಅಲ್ಲಿ ನೋಡೋದು ಇನ್ನೂ ತುಂಬಾನೇ ಇತ್ತು, ಬಟ್ ಆದ್ರೆ ಇವಾಗ ಲೇಟ್ ಆಗಿದೆ, ಅದಕ್ಕೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಾಪಸ್ ಹೋಗುವಾಗ ಎಕ್ಸಿಟ್ ಆಗುವಾಗ ಕೂಡ ನೋಡಿ, ಇಲ್ಲಿ ತುಂಬಾನೇ ಸ್ಟೋರ್ಸ್ ಎಲ್ಲ ನೋಡಕ್ಕೆ ಸಿಗತ್ತೆ ನಮ್ಗೆ. ಈ ಶಾಪಿಂಗ್ ಸೆಂಟರ್ ಕೂಡ ಬೇಗನೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10:00 ಓಪನ್ ಆದ್ರೆ ರಾತ್ರಿ 10:00 ಇದು ಕ್ಲೋಸ್ ಆಗುತ್ತೆ. ಮಕ್ಕಳಿಗೋಸ್ಕರ ಇಲ್ಲಿ ಡೈನಾಸೋರ್ ಕೂಡ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇವಾಗ ನಾವು ಬೇಸೈಡ್ ಶಾಪಿಂಗ್ ಸೆಂಟರ್ನ ಎಕ್ಸಿಟ್ ಮಾಡಿದ್ದೀವಿ ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇದು ಅವರ ಎಂಟ್ರೆನ್ಸ್. ಸೊ ಅವರ ಎಂಟ್ರೆನ್ಸ್ ನೋಡೋಕ್ಕೆ ಹೀಗಿದೆ. ಸೊ
ಇವಾಗ ನಾವಿಲ್ಲಿ ನಮ್ಮ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ, ತುಂಬಾನೇ ಲೇನ್ಸ್ ಇದೆ ಇಲ್ಲಿ ಹಿಂದ್ಗಡೆ ಈ ಸೆಂಟರಿಗೆ ಬರಕ್ಕೆ. ಸೊ ಸ್ವಲ್ಪ ಲೇಟ್ ಆಗತ್ತೆ ಅನ್ಸುತ್ತೆ ಕ್ಯಾಬ್ ಬರಕ್ಕೆ, ಅದಕ್ಕೆ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ವೇಟ್ ಮಾಡ್ತಾ ಮಾಡ್ತಾ ನಾನು ಮಯಾಮಿಯ ಡೌನ್ ಟೌನ್ ವ್ಯೂನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ಒಂದು ವ್ಯೂನ ನೋಡಿ, ತುಂಬಾನೇ ಚೆನ್ನಾಗಿದೆ. ರಾತ್ರಿ ಅಲ್ವಾ, ತುಂಬಾ ಲೈಟ್ಸ್ ಎಲ್ಲ ಆನ್ ಆಗಿದೆ ಅಂಡ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಸ್ಕೈಸ್ಕೇಪರ್ಸ್ ಅಂಡ್ ಇಲ್ಲಿಯ ಟ್ರಾಫಿಕ್ ಎಲ್ಲಾನು ನೋಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ನಮ್ಮ ಕ್ಯಾಬ್ ಬಂತು. ಸೊ ಇವಾಗ ನಾನು ಕ್ಯಾಬ್ ಅಲ್ಲಿ ಇದ್ದೀನಿ. ಸೊ ನನ್ನ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಯುಕ್ರೇನ್ ಫ್ಲಾಗ್ ಹಾಕಿದ್ದಾರೆ ಅಂಡ್ ಆ ಒಂದು ಬಿಲ್ಡಿಂಗ್ ಮೇಲೆ ಯುಕ್ರೇನ್ ಫ್ಲಾಗ್ ಹಾಕಿ ಫ್ರೀಡಮ್ ಅಂತ ಮೆಸೇಜ್ ಹಾಕಿದ್ದಾರೆ. ಅಂಡ್ ಬೇರೆ ಕಂಟ್ರೀಸ್ ಯಾರೆಲ್ಲ ಯುಕ್ರೇನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲ ಕಂಟ್ರೀಸ್ಗಳ ಫ್ಲಾಗ್ ಕೂಡ ರನ್ ಆಗ್ತಾ ಇದೆ. ಸೊ ವಾರ್ ನಡೀತಾ ಇದೆ ಅಲ್ವಾ, ಅದಕ್ಕೆ ಟು ಸಪೋರ್ಟ್ ಯುಕ್ರೇನ್ ಆ ಥರ ತುಂಬ ಬಿಲ್ಡಿಂಗ್ಸ್ಗಳಲ್ಲಿ ಹಾಕಿದ್ದಾರೆ ಇಲ್ಲಿ ಅಮೆರಿಕದಲ್ಲಿ. ಅಂಡ್ ಈಗ ನಾವು ನಮ್ಮ ಹೋಟೆಲಿಗೆ ರೀಚ್ ಆಗಿದ್ದೀವಿ ಫೈನಲಿ. ಇವಾಗ ನಾವು ಡಿನ್ನರಿಗಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ರೆಸ್ಟೋರೆಂಟಲ್ಲಿ ಈ ಒಂದು ವಿಂಟೇಜ್ ಕಾರ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಮಯಾಮಿಯಲ್ಲಿ ಓಷನ್ ಡ್ರೈವಲ್ಲಿ ನಿಮಗೆ ಈ ಥರ ನೋಡೋಕ್ಕೆ ತುಂಬಾ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಆರ್ಟ್ ಡೆಕೋ ಸೆಂಟರ್. ಸೊ ಈ ಒಂದು ಮಯಾಮಿ ಓಷನ್ ಡ್ರೈವಿಗೆ ಆರ್ಟ್ ಡೆಕೋ ಅಂತಲೂ ಕರೀತಾರೆ, ಆರ್ಟ್ ಡೆಕೋ ಡಿಸ್ಟ್ರಿಕ್ಟ್ ಅಂತಲೂ ಕರೀತಾರೆ. ಸೊ ಇದು ಇಲ್ಲಿಯ ಫೇಮಸ್ ಮಿಯಾಮಿ ಬೀಚ್ ಕ್ಲಾಕ್. 28th February. ಸೊ 28th February ಸ್ಪೆಷಲ್ ಏನು ಹೇಳಿ, ಸೊ 28th February ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನಿಗೆ ಅಂತ ನಾವು ಮಯಾಮಿ ಟ್ರಿಪ್ಪಿಗೆ ಹೋಗಿದ್ವಿ. ಇದು ನಮ್ಮ ಡಿನ್ನರ್. ಸೊ ಡೇ 1 ಕೂಡ ನಾವು ಇದೇ ಪಾಸ್ತಾ ತಿಂದಿದ್ವಿ. ಸೊ ಈ ಪಾಸ್ತಾ ನಮ್ಮ ಫೇವ್ರೆಟ್ ಆಗೋಗ್ಬಿಟ್ಟಿದೆ ಆ್ಯಂಡ್ ಅದರ ಜೊತೆಗೆ ಗ್ರೀಕ್ ಸ್ಯಾಲೆಡ್ ಇದೆ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.